ಮೈ ಮರೆತು ಎಚ್ಚರ ತಪ್ಪಿ ಸುಮ್ಮನೆ ಕೂತಿದೆ ಅಂದರೆ ಮುಖ್ಯಮಂತ್ರಿ ಇಳಿತಾರೋ ಮುಖ್ಯಮಂತ್ರಿ ಏರ್ತಾರೋ ಅದು ಗೊತ್ತಿಲ್ಲ, ಮತ್ತು ಎಷ್ಟು ವರ್ಷಕ್ಕೆ ಮುಖ್ಯಮಂತ್ರಿ ಗೊತ್ತಿಲ್ಲ. ಒಳ್ಳೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಆದಂಗೆ ಔಟಿದೆ ಇದು. ಮುಖ್ಯಮಂತ್ರಿ ಪದವಿ ಗ್ರಾಮ ಪಂಚಾಯತಿಯಲ್ಲಿ ಇಳಿಸ್ತಾರಲ್ಲ, ವರ್ಷಕ್ಕೆ ಒಂದು ಎರಡು ವರ್ಷಕ್ಕೆ ಇಳಿಸೋದು ಏರ್ಸೋದು ಇಳಿಸೋದು ಹಂಗೆ ಔಟೈತೆ. ಈ ಪರಮೇಶ್ವರ್ ಮನೆಯಲ್ಲಿ ಒಂದು ಸೇರೋದು ಡಿನ್ನರ್ ಕೂಟ ಅಲ್ಲಿ ಮಾಡೋದು, ಈ ಡಿನ್ನರ್ ಕೂಟದಲ್ಲೇ ಸರ್ಕಾರ ಮುಣುಗಿದೆ ಹೊರತು ಇನ್ನು ಕೆಲವರು ದುಬೈಗೆ ಹೊರಟೋಗ್ಬಿಟ್ಟಿದ್ದಾರೆ. ಬೆಳಗಾವಿ ದುಬೈಗೆಲ್ಲ ಕೆಲವರು ಹೊರಟೋಗಿದ್ದಾರೆ ಸರ್ಕಾರದ ವಿರುದ್ಧವಾಗಿ. ಇನ್ನು ಕೆಲವರು ಯಾರೋ ದಾವಣಗೆರೆ ಒಬ್ಬ ಪುಣ್ಯಾತ್ಮ ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ಎ, ನೀವು ಪರಿಹಾರ ಕೊಡಲಿಲ್ಲ ಅಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಂಡ್ಯದಲ್ಲೊಬ್ಬ ಎಮ್ ಎಲ್ ಎ ಈ ಸಿ ಎಮ್ನ ಇಳಿಸಿ ನಾವು ಡಿ ಕೆ ಶಿವಕುಮಾರ್ ಅವ್ರನ್ನ ಮಂತ್ರಿ ಮುಖ್ಯಮಂತ್ರಿ ಮಾಡ್ತೀರಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇವರು ಈ ಗೊಂದಲದಲ್ಲಿದ್ದಾರೆ ಹೊರತು ರೈತನ ಕಡೆ ಬಂದಿಲ್ಲ. ಇದರ ವಿರುದ್ಧವಾದಂಥ ಒಂದು ಹೋರಾಟವನ್ನು ನಾವು ವಿಧಾನಸಭೆ ಅಧಿವೇಶನದಲ್ಲಿ ಮಾಡ್ತೀರಿ. ಫಸ್ಟ್ ರೈತರ ಆದ್ಯತೆ ಏನೇ ಇರಲಿ ಬೇರೆ, ಆ ಜಮೀನು ವಿಷಯ ಇರ್ಬೋದು, ಡಿ ಕೆ ಅವರಿಗೆ ಮುಕ್ತಿ ಅಂದರೆ ಸಿ ಬಿ ಐ ಎನ್ಕ್ವೈರಿಯಿಂದ ಮುಕ್ತಿ ಕೊಡುವಂಥದ್ದು, ಮುಕ್ತಿ ಕ್ಯಾಬಿನೆಟ್ ಮಾಡಿದಾರಲ್ಲ ಮುಕ್ತಿ ಕೊಡುವಂಥ ಕ್ಯಾಬಿನೆಟ್ ಹಂಗೆ ಅವ ಇವನಿಗೂ ಕೊಟ್ಬಿಟ್ರೆ ಚೆಂದ ಆಯಿತು. ಬಳ್ಳಾರಿಯಲ್ಲೊಬ್ಬ ಇದ್ರಲ್ಲ ಯಾರು ನಾಗೇಂದ್ರ, ಅವನದು 25 ಕೇಸ್ ಇದೆಯಂತೆ ಸಿ ಬಿ ಐದು, ಅವನಿಗೂ ಒಂದು ಮುಕ್ತಿ ಕೊಟ್ಬಿಟ್ಟಿದ್ರೆ ಮುಕ್ತಿಯ ಕ್ಯಾಬಿನೆಟ್ ಅಂತ ಹಾಕ್ಬಿಡ್ಬೋದು. ಬೋರ್ಡ್ ಕ್ಯಾಬಿನೆಟಲ್ಲಿ ಬೋರ್ಡ್ ಮುಕ್ತಿ ಕೊಡುವಂಥ ಕ್ಯಾಬಿನೆಟ್ ಪರಿಹಾರ ನಾಗೇಂದ್ರ ಅವರಿಗೆ ಮುಕ್ತಿ ಕೊಡಬೇಕಂತ ಬಿಜೆಪಿ ಆಗ್ರಹಪಡಿಸಿ ಅಲ್ಲ ಹೇಳಿದಾರಲ್ಲ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ ಮುಕ್ತಿ ಕೊಡಿಸಿ ಅವನಿಗೂ ಅಂತ ಹೇಳಿದ್ದಾರೆ. ಅಂದರೆ ಜನಾರ್ದನ್ ರೆಡ್ಡಿದು ಇದೆ ಕೇಸು, ಅವ್ರಿಗೆ ಮುಕ್ತಿ ಕೊಟ್ಟರೆ ಎಲ್ಲರಿಗೂ ಮುಕ್ತಿ ಸಿಗ್ತೈತಲ್ಲ. ಅಂದರೆ ಸರ್ಕಾರ ಇವತ್ತು ಯಾವುದರಲ್ಲಿ ಇಂಟ್ರೆಸ್ಟು ಬರಕ್ಕೆ ನಾನು ತಿಳಿದೆ, ನಾನು ಹೇಳ್ತಾ ಇದ್ದೆ ನಿನಗೆ ಇಂಟ್ರೆಸ್ಟ್ ಇದ್ದಿದ್ರೆ ಬರದ ಬಗ್ಗೆನೇ ನೀವು ಒಂದು ಕ್ಯಾಬಿನೆಟ್ ಸಭೆ ಯಾಕೆ ಮಾಡಬಾರ್ದು, ನೀವು ಮಾಡಬಾರ್ದಲ್ಲ. ಹಿಂದೆ ಯಡಿಯೂರಪ್ಪನವ್ರು ಇದ್ದಾಗ ಉತ್ತರ ಕರ್ನಾಟಕದಲ್ಲಿ ಅನ್ಯಾಯ ಆಗಿದೆ ಅಂತ ಗುಲ್ಬರ್ಗಾದಲ್ಲಿ ಒಂದು ಕ್ಯಾಬಿನೆಟ್ ಸಭೆ ಮಾಡಿ ಪೂರ್ತಿ ಇಶ್ಯೂಸ್ದೆಲ್ಲ ಆ ಭಾಗದ್ದ ಇಟ್ಕೊಂಡಿದ್ರಿ, ಆ ಭಾಗದಲ್ಲಿ ಏನು ಡೆವಲಪ್ ಮಾಡಬೇಕು ಏನು ಅಂತ. ಇವ್ರ ಯೋಗ್ಯತೆಗೆ ಕಾಂಗ್ರೆಸ್ಸಿನ ಯೋಗ್ಯತೆಗೆ ಸರ್ಕಾರದ ಯೋಗ್ಯತೆಗೆ ಒಂದು ಕ್ಯಾಬಿನೆಟ್ ಇಷ್ಟೆಲ್ಲ ಅವ್ರು ಹೇಳ್ತಾ ಇರಲ್ಲ ನಮಗಿಷ್ಟು 1,000 ಕೋಟಿ ಬೇಕು, 17,000 ಕೋಟಿ ಬೇಕು, 20,000 ಕೋಟಿ ಬೇಕು ಅಂತ ಹೇಳ್ತಾವ್ರಲ್ಲ ಕೇಂದ್ರಕ್ಕೆ ಒಂದು ಕ್ಯಾಬಿನೆಟ್ ಮೀಟಿಂಗ್. ಡಿ ಕೆ ಶಿವಕುಮಾರ್ಗೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀರಾ ಕೇಸ್ ವಾಪಸ್ ತಗೊಳಕ್ಕೆ, ಅದು ಕೋರ್ಟಲ್ಲಿ ಇದ್ದಿದ್ದು ಡೇಟ್ ಬೇರೆ, ಅದನ್ನು 29ಕ್ಕೆ ಪೋಸ್ಟ್ಮನ್ ಮಾಡಿಸ್ಕೊಂತೀರ, ಪೋಸ್ಟ್ಮನ್ ಮಾಡ್ಕೊಂಡು ಕ್ಯಾಬಿನೆಟ್ ಕರೆದು ಅವರಿಗೆ ರಿಲೀಫ್ ಎಲ್ಲ ಪತ್ರಿಕೆ ಎಲ್ಲ ಚಾನಲಲ್ಲೂ ಅವರಿಗೆ ರಿಲೀಫ್ ಕೊಡೋಕ್ಕೋಸ್ಕರ ಮಾಡಿದ್ದಾರೆ ಅಂತ ಪತ್ರಿಕೆಯಲ್ಲಿ ಪೇಪರಲ್ಲಿ ದೊಡ್ಡದು ಬಂತು. ಅದೇ ರೀತಿ ನಾವು ಬರದಲ್ಲಿ ರೈತರಿಗೆ ರಿಲೀಫ್ ಕೊಡೋಕ್ಕೆ ಕ್ಯಾಬಿನೆಟ್ ಕರೆದಿದ್ದೀರಿ ಅಂದರೆ ನಿಮ್ಮ ಮಕ್ಕಕ್ಕೆ ಮಂಗಳಾರತಿ ಆದರೂ ಎತ್ತುತ್ತಾರೆ, ಏನೋ ಒಳ್ಳೆ ಮಂಗಳಾರತಿ ಎತ್ತುತ್ತಾರೆ, ಇಲ್ಲಾಂದರೆ ಕೆಟ್ಟ ಮಂಗಳಾರತಿ ಎತ್ತುತ್ತಾರೆ. ರಾಜ್ಯದ ಜನ ನಿಮ್ಮ ಮಕ್ಕಕ್ಕೆ ಮಂಗಳಾರತಿ ಎತ್ತುತ್ತಾರೆ. ಡಿ ಕೆ ಶಿವಕುಮಾರ್ಗೆ ಒಂದು ಕ್ಯಾಬಿನೆಟ್ ಕರೆಯೋಕ್ಕಾಯಿತು, ರೈತರು ಬರ ಬಂದಿದೆ, ನಿಮ್ಮ ಕ್ಯಾಬಿನೆಟ್ ಕರೆಯೋಕ್ಕೆ ಏನು ದಾಡಿ ಅಂತ ಕೇಳ್ತಾರೆ. ದಾಡಿ ರೈತರ ಭಾಷೆಯಲ್ಲಿ ಕೇಳೋಕೆ ಆಗ, ನಾನು ಕೇಳಲ್ಲದು ರೈತ ಕಟ್ಟೆ ಮೇಲೆ ಕೂತ್ಕೊಂಡು ಕೇಳ್ತಾನೆ ನಿಮ್ಗೇನೆ ದಾಡಿ ಅಂತ ಕೇಳ್ತಾರೆ.